ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ವಿಡಿಯೋನ ತುಂಬ ಖುಷಿ ಖುಷಿಯಾಗಿ, ತುಂಬ ಎಂಥೂಸಿಯಾಸಮ್ ಆಗಿ, ತುಂಬ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಬೇಗ ಬೇಗ 20K ಫ್ಯಾಮಿಲಿ ಸೆಲೆಬ್ರೇಟ್ ಮಾಡೋಣ. ಬೆಳಗ್ಗೆನೆ 4:30 ಎದ್ದು ಬಾಗಿಲು ತೊಳೆದು ಮನೆ ಕೆಲಸ ಎಲ್ಲ ಮುಗಿಸಿ 1 ಅವರ್ ವಾಕ್ ಹೋಗಿ ಬಂದು, ಇವಾಗ ವಾಕಿಂದ ಬಂದಮೇಲೆ ಪೋರ್ಟಿಕೊ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ರೀಲ್ ಕೂಡ ಮಾಡ್ತಾ ಇದ್ದೀನಿ. ಅಮ್ಮ ಇನ್ನೂ ಮಲಗಿದ್ರು, ಅಮ್ಮನ ಏಳಿಸಿ ಎದ್ದೇಳಮ್ಮ ಮುಖ ತೊಳಿ ಅಂತ ಅಮ್ಮ ಫೋನ್ ತಂದಿದ ತಕ್ಷಣ ಮುಖ ಮುಚ್ಕೊಂಡು ಮಲ್ಕೋತಾರೆ. ಸೊ ಫಸ್ಟಿಗೆ ಬಂದೆ ಕಿಚನ್ಗೆ, ಹಾಲು ಕಾಯೋಕ್ಕಿಟ್ಟು ಬಿಸಿನೀರು ಕಾಯಿಸಿ ಅಮ್ಮನಿಗೆ ಒಂದು ಲೋಟ ಕಾಫಿ ಇಟ್ಕೊಡೋಣ ಅಂತ ಕಾಫಿ ಕೊಟ್ಟು ಬಿಸಿನೀರು ಕೊಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ರಾಜಾ ಸ್ಪೆಷಲ್ ಇತ್ತು ನಮ್ಮ ಗೋಡಾನಲ್ಲಿ, ಸೊ ರಾಜಾ ಸ್ಪೆಷಲ್ ತೊಗೊಂಬಂದೆ. ಫಸ್ಟಿಗೆ ಕಾಫಿಗೆ ಇಟ್ಟಿದ್ದೀನಿ. ವಾಕಿಂದ ಬರುವಾಗ ಬ್ರೆಡ್ಡು ಬಿಸ್ಕೆಟ್ಟು ಎಲ್ಲನೂ ಏನೇನು ಖಾಲಿಯಾಗಿತ್ತು ನೋಡಿ ಮಾಡಿ ತೊಗೊಂಬಂದೆ. ಸೊ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಪೊಂಗಲ್ ರೈಸ್ ಐಟಮ್ ಬೆಳಗ್ಗೆ ಟೈಮ್ ನಾನು ಮಾಡೋದು ತುಂಬ ಕಮ್ಮಿ. ಸೊ ಇವತ್ತು ಮಾಡೋಣ ಅಂತ ಅನ್ನಿಸ್ತಿತ್ತು, ಚಳಿ ಚಳಿ ಇತ್ತಲ್ವ. ಸೊ ಹಾಗಾಗಿ ಖಾರ ಪೊಂಗಲ್ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, 6:30 ಅಡುಗೆ ಮನೆಗೆ ಬಂದಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರ್ಗೆ ತುಪ್ಪ 2 ಸ್ಪೂನ್ ಎಣ್ಣೆ ಎಲ್ಲನೂ ಹಾಕಿ ಬಿಸಿ ಮಾಡಿಕೊಂಡೆ. ಸೊ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ ವೆರಿ ಸಿಂಪಲ್. ನಾನು ಹೇಗೆ ಮಾಡ್ತೀನಿ, ತುಂಬ ಸಿಂಪಲ್ಲಾಗಿ, ಕರಿಬೇವು 4-5 ಒಂದು ಇದು ಕಾಳುಮೆಣಸು, 1 ಸ್ಪೂನ್ ಚಿಟಿಕೆ ಜೀರಿಗೆ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟು ನೋಡಿ. ಗೋಡಂಬಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಖಾರ ಪೊಂಗಲ್. ಮಧ್ಯ ಬಾಯಿಗೆ ಸಿಗ್ತಾ ಇದ್ದರೆ ಗೋಡಂಬಿ ತುಂಬ ಚೆನ್ನಾಗಿರುತ್ತೆ. ಸೊ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರುಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಶುಂಠಿನ ತೊಳೆದು ತುರಿದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪ ಎಣ್ಣೆಯಲ್ಲಿ. ಅರೋಮಾ ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತ ಬರ್ತಿರುತ್ತೆ ಅರೋಮಾ. ಆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ 1 ಕಪ್ಪಷ್ಟು ಹೆಸರುಬೇಳೆ ಹಾಕ್ತಾ ಇದ್ದೀನಿ. ಹೆಸರುಬೇಳೆನ ಸ್ವಲ್ಪ ಆರ್ಗ್ಯಾನಿಕ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೆಸರುಬೇಳೆಯಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ತುಪ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸುಮಾರು ಜನ ನೀವು ರೆಸಿಪಿನೇ ಹಾಕಲ್ಲ ಅಂತ ಹೇಳ್ತಾ ಇದ್ರಿ, ಇನ್ಮೇಲಿಂದ ಡೈಲಿ ಒಂದು ರೆಸಿಪಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಅವರೆಕಾಳಿತ್ತು, ಅವರೆಕಾಳನ್ನ ಸುಲಿದು ತೊಳೆದು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಧ್ಯ ಬಾಯಿಗೆ ಸಿಕ್ಕಿದ್ರೆ. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಈ ರೆಸಿಪಿ ನಾನು ಹಳೆ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕಿದ್ದೆ, ಬಟ್ ನೀವು ನೋಡಿಲ್ಲ ಅನ್ಕೋತೀನಿ. ಸೊ ಬಿಸಿನೀರು ಕಾಯಿಸಿದ್ದೆ ನಾನು, 1 ಲೋಟ ಹೆಸರುಬೇಳೆ 1 ಲೋಟ ಅಕ್ಕಿಗೆ 8-10 ಗ್ಲಾಸ್ ಬಿಸಿನೀರು ಹಾಕ್ತೀನಿ. ಬಿಸಿನೀರು ಹಾಕೋದ್ರಿಂದ ನಮ್ಮ ಪೊಂಗಲ್ ಏನಿದೆ ಬೇಗ ಕುಕ್ ಆಗುತ್ತೆ, ಈಸಿ ಟು ಕುಕ್ ಅಂತ ಹೇಳ್ಬೋದು. ಸೊ ಈಗ ಅದೆಲ್ಲ ಮಳ್ತಾ ಇರೋ ಟೈಮಲ್ಲಿ 1/2 ಕೊಬ್ಬರಿನ ತುರಿದು ಹಾಕ್ತಾ ಇದ್ದೀನಿ, ಏಕೆಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಕೊಬ್ಬರಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮಾಡಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬ್ರೌನ್ ಸಾಲ್ಟ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಬಿಸಿನೀರು, ಅಮ್ಮ ಬಿಸಿನೀರು ಕೇಳಿದ್ರು, ಸೊ ಅವ್ರಿಗೂ ಕೂಡ ಬಿಸಿನೀರನ್ನ ಮಧ್ಯ ಕಾಯಿಸಿ ಕುಡಿಯೋಕ್ಕೆ ಕೊಡ್ತಾ ಇದ್ದೀನಿ. ಅವ್ರಿಗೂ ಕೂಡ ಕಾಫಿ ಕೊಟ್ಟು ಬಂದೆ ಹೇಳಿಸ್ಬಿಟ್ಟು. ಸೊ ನನಗೆ ತುಂಬ ಚಳಿ ಚಳಿ ಅನ್ನಿಸ್ತಿತ್ತು, ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು 1 ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ 1 ಗ್ಲಾಸ್ ಅಮ್ಮನಿಗೂ ಕೂಡ ಕಾಫಿ ಕೊಟ್ಟು ಬಿಸ್ಕೆಟ್ ಕೊಟ್ಟು ಅಮ್ಮ ತಗೊಳ್ಳಿ ಫಸ್ಟು ಕುಡೀರಿ ಅಂತ ಹೇಳಕ್ಕೆ ಹೋದೆ. ನನ್ನ ಫೋನ್ ನೋಡ್ತಿದ್ದಾಗೆ ಅಮ್ಮ ಫಸ್ಟು ಫೋನ್ ಇಡು ಅಂತ ರೇಗಕ್ಕೆ ಸ್ಟಾರ್ಟ್ ಆದರು. ಅಮ್ಮ ಬೈಯೋದೇ ಚೆಂದ, ಅಮ್ಮನ ಕೈಲಿ ರೇಗಿಸ್ಕೊಳ್ಳೋದೇ ಚೆಂದ. ಅಲ್ಲೇ ರೂಮಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ನಿಮಗೆ ಟ್ಯಾಗ್ ಲೈನ್ ನೋಡಿದರೆ ಗೊತ್ತಾಗಿರುತ್ತೆ, ತುಂಬ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ, ತುಂಬ ಖುಷಿ ಕೂಡ ಆಗ್ತಾ ಇದೆ. ಜೊತೆಗೆ ಬ್ರೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋದಿತ್ತು ಇವತ್ತು, ಎಲ್ಲ ಹಾಸಿಗೆ ಮೇಲ್ಗಡೆದೆಲ್ಲ ಚೇಂಜ್ ಮಾಡಿ ಎಲ್ಲನೂ ವಾಶ್ಗೆ ಹಾಕೋಂಥದ್ದೆಲ್ಲ ವಾಶ್ಗೆ ಹಾಕಿ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿ ಎಲ್ಲ ಒರೆಸ್ಕೊಂಡು ಕೆಳಗಡೆ ಹೋದರೆ, ಮೇಲ್ಗಡೆ ಕೆಲಸ ಮುಗಿಸಿದ್ರೆ ಕೆಳಗಡೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಈ ಕಡೆ ಪೊಂಗಲ್ಗೆ ಎಲ್ಲ ಮಳ್ಳಿತ್ತು ನೀರೆಲ್ಲ. ಸೊ ಅಕ್ಕಿನ ತೊಳೆದು 1/2 ಅವರ್ ನೆನ್ಕೊಂಡಿದ್ದೆ, ಅಂದರೆ ನೆನೆಸಿದ್ದೆ ಬಿಸಿನೀರಲ್ಲಿ. ಸೊ ಅದನ್ನು ತೊಳೆದು ಹಾಕ್ತಾ ಇದ್ದೀನಿ. ಸ್ವಲ್ಪ 1/2 ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ಮಕ್ಕಳು ಡಬ್ಬಿಗೆ ಆ್ಯಪಲ್ ಕೂಡ ಕಟ್ ಮಾಡಿ ಹಾಕ್ತೆ, ಮತ್ತು ರಾಜಾ ಸ್ಪೆಷಲ್ ಇತ್ತು ಅದಕ್ಕೆ ಈರುಳ್ಳಿ ಕಾಯಿತುರಿ ಎಲ್ಲ ಹಾಕಿ
ಒಂದು ಸಲಾಡ್ ಕೂಡ ರೆಡಿ ಮಾಡಿದೆ, ಡಬ್ಬಿ ಕೂಡ ರೆಡಿ ಮಾಡಿದೆ. ಸೈಡಲ್ಲಿ ಅಲ್ಲಿಂದಲ್ಲೇ ಎಲ್ಲ ಕೆಲಸ ಮುಗಿಸ್ಕೊತೀನಿ ನಾನು, ಯಾವುದನ್ನು ತೀರಾ ಗ್ಯಾಪ್ ಥರ ಬಿಟ್ಕೊಳ್ಳೋದಿಲ್ಲ. ಟೈಲ್ಸ್ ಒಗ್ಗರಣೆ ಮಾಡಿದಾಗ ಟೈಲ್ಸ್ ಎಲ್ಲ ಅದಕ್ಕೆ ತುಪ್ಪ ಎಣ್ಣೆ ಆರಿರುತ್ತೆ, ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಅದರಿಂದ ಎರಡು ವಿಷಲ್ ಕೂಗಬೇಕಾಗಿತ್ತು. ಆ ಗ್ಯಾಪಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅದ್ರ ಜೊತೆ ಕುಕ್ಕರ್ನ ಸೈಡ್ಗೆ ಇಟ್ಟಿದ್ದೆ, ಅದು ತಣ್ಣಗಾಗಲಿ ಸ್ವಲ್ಪ ಪಂಗ್ಲಿ ಅಂತ ಹೇಳಿ ಹೇಗೆ ಬಂದಿದೆ ತೋರಿಸ್ತೀನಿ. ಪೊಂಗಲ್ ನಾನಿನ್ನೂ ನಿಟ್ ಕ್ಲೋಸ್ ಮಾಡಿದ್ದಿದ್ದು, ಓಪನ್ ಮಾಡಿರಲಿಲ್ಲ. ಸೊ ಅಷ್ಟರಲ್ಲೆಲ್ಲ ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಿಟ್ ಕ್ಲೋಸ್ ಮಾಡಿದ್ದು ತೆಗ್ದು ಓಪನ್ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಪೊಂಗಲ್. ಈ ಕಡೆ ತುಂಬ ತೆಳುವೂ ಅಲ್ಲ, ಈ ಕಡೆ ತುಂಬ ಗಟ್ಟಿನೂ ಅಲ್ಲ, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಆಗಿತ್ತು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು. ಈ ತಮಿಳ್ನಾಡು ಪೊಂಗಲ್ ಅಂತಾರಲ್ಲ ಆ ಟೈಪ್ ಆಗಿತ್ತು. ನಾನು ಹೇಳಿರೋ ರೀತಿ ಮಾಡಿ ನೋಡಿ, ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಚೆನ್ನಾಗಿತ್ತು, ಅಮ್ಮನಿಗೂ ಅಷ್ಟೇ. ಈ ಶೀತಕ್ಕೆ ಅಂದರೆ ಈ ವೆದರ್ಗೆ ತುಂಬ ಆ್ಯಪ್ಟ್ ಆಗಿರುತ್ತೆ ಹೆಸರುಬೇಳೆ ಖಾರ ಪೊಂಗಲ್. ಸೊ ಸ್ಟೌವ್ ಕತೆ ನೋಡಿ, ನಾನು ಕಾಫಿ ಮಾಡೋಕ್ಕೆ ಹಾಲೆಲ್ಲ ಸುರಿಸಿ ಎಲ್ಲನೂ ಕಂಟಿಡಿಸಿದ್ದೆ. ಅದನ್ನೆಲ್ಲ ನೀಟಾಗಿ ಉಜ್ಜಿ ಸ್ಕ್ರಬ್ಬರಲ್ಲಿ ಸೋಪಾಯಿಲ್ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಅಲ್ಲಿಂದಲ್ಲೇ ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಟೆನ್ಷನ್ ಫ್ರೀ ಆಗಿ ಬೇರೆ ಕೆಲಸಗಳು ಮಾಡ್ಕೊಂಬಿಡ್ಬೋದು. ನಾನು ಅಡುಗೆ ಆಗಿದ ತಕ್ಷಣ ಅಥವಾ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಅಡುಗೆ ಮನೆ ಸ್ಲ್ಯಾಬ್ ಕ್ಲೀನ್ ಮಾಡೋವಂಥದ್ದು, ಅಡುಗೆ ಮನೆ ಸ್ಟೌವ್ ಕ್ಲೀನ್ ಮಾಡೋವಂಥದ್ದು. ಸೊ ನಾನು ಯಾವಾಗಲೂ ಹೀಗೆ. ತುಂಬ ಜನ ಕೇಳ್ತಿದ್ರಿ, ನಿಮಗೆ ಈ ಎನರ್ಜಿ ಎಲ್ಲಿ ಬರುತ್ತೆ, ನಿಮಗೆ ಈ ಪೇಷನ್ಸ್ ಎಲ್ಲಿ ಬರುತ್ತೆ ಅಂತ. ನಿಜಕ್ಕೂ ಇಲ್ಲ, ನನಗೆ ಒಂದೊಂದ್ಸಲಿ ಪೇಷನ್ಸ್ ಅನ್ನೋದು ಇರೋದಿಲ್ಲ. ಯಾಕಂದರೆ 8:00 ಆಲ್ಮೋಸ್ಟ್ ನಂದು 90% ಕೆಲಸ ಮುಗಿಬೇಕು. ಸೊ ಟೆನ್ಷನ್ ಇರುತ್ತೆ. ಈ ಮಧ್ಯೆ ಅಮ್ಮನು ಸ್ವಲ್ಪ ಹುಷಾರು ತಪ್ಪಿದ ಕಾರಣ ಅಮ್ಮನೂ ನೋಡ್ಕೋಬೇಕಾಗುತ್ತೆ. ಮಕ್ಕಳಿಗೇನೋ ಗದರಿಸಿ ಎದ್ರಿಸಿ ತಿನ್ನಿಸಿ ಉಣಿಸಿ ಹೆಂಗೋ ರೆಡಿ ಮಾಡಿ ಕಳಿಸ್ಬಿಡ್ಬೋದು, ಬಟ್ ಅಮ್ಮಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕಂದರೆ ಅಮ್ಮಂಗೆ ರೇಗೋಕ್ಕೂ ಆಗಲ್ಲ, ರೇಗಿದ್ರೆ ಅಮ್ಮ ಎಲ್ಲಿ ಬೇಜಾರು ಮಾಡ್ಕೊತಾರೋ ಅಂತ. ಅವ್ರದ್ದೇನೂ ಪ್ರಾಬ್ಲಮ್ ಇಲ್ಲ, ಸರಿಗೆ ತಿಂತಿಲ್ಲ. ನಾನು ಎಷ್ಟು ಹಿಂಸೆ ಮಾಡಿದ್ರೂ ತಿಂತಿಲ್ಲ. ನಾನು ನಿಜ ಚಾರುವಿಕಿ ಆಗಿದ್ರೆ ಒಂದು 8 ಕೊಟ್ಟೇ ಬಿಡ್ತಾ ಇದ್ದೆ ಏನೋ ಅನಿಸ್ತಾ ಇತ್ತು ಒಂದ್ ಟೈಮ್. ಸೊ ಈಗ ಅಮ್ಮಂಗೆ ತಿಂಡಿ ಕೂಡ ಕೊಟ್ಟು ಬಂದೆ, ಅಮ್ಮ ತಿಂತಾ ಇದ್ರು ಆರಾಮ್ಸೆ. ಅಷ್ಟರಲ್ಲಿ ನಾನು ನೆಲ ಎಲ್ಲ ಗುಡಿಸಿ ಮಾಪ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ವಾರ ಪೂಜೆ ಆಗಲೇಬೇಕು. ಸೊ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಫಟಾಫಟ ಅಂತ ಮುಗಿಸ್ಕೊಳ್ಳೋಣ ಅಂತ ಸುಮಾರು ಜನ ಹೇಳಿದ್ರಿ. ಸಿಸ್ ಟೆನ್ಷನ್ ಮಾಡ್ಕೊಂಬಿಡಿ, ಯಾರಾದರೂ ಒಬ್ಬರು ಮೇಟ್ನ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನಾನು ಓಪನಾಗಿ ಹೇಳಬೇಕು ಅಂದರೆ ನಂಗೆ ಅವ್ರು ಮಾಡೋದಷ್ಟು ಇಷ್ಟ ಆಗೋದಿಲ್ಲ. ಸೊ ಸತೀಶ್ ಕೂಡ ವಾಕಿಂದ ಬರೋವಾಗ ಆನ್ ದ ವೇ ಮಾರ್ಕೆಟಿಂದ ಎಲ್ಲ ಥರ ಹೂ ತೊಗೊಂಬಂದಿದ್ರು. ಯಾಕಂದರೆ ವಾರ ಅಲ್ವಾ, ನಾನು ಫ್ರೆಶಪ್ ಆಗಿ ಎಲ್ಲ ಕೆಲಸ ಮುಗಿಸಿ ದೇವರಿಗೆ ಎಲ್ಲ ಥರ ಹೂ ಎಲ್ಲ ಹಾಕಿ ವಾರ ಪೂಜೆ ಮಾಡ್ತಾ ಇದ್ದೀನಿ. 9:30 ಹಾಗೆ ಹೋಯ್ತು. ಎಷ್ಟು ಬೇಗ ಅಂದ್ಕೊಂಡ್ರು ಪೂಜೆ ಮಾಡಬೇಕು ಬೇಗ ಬೇಗ ಅಂತ, ಆ ಟೈಮ್ ಹಾಗೇ ಹೋಗುತ್ತೆ. ಇವತ್ತಿನ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಸಿಂಪಲ್ಲಾಗೆ ಬರೆದಿದ್ದೀನಿ. ಸೊ ನಾನು ಏನೇ ಮಿಸ್ ಮಾಡಿದ್ರು, ನಾನು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾನು ನಂಬಿರೋ ದೇವರುಗಳಿಗೆ ನಾನು ಪ್ರತಿ ವಾರ ಪೂಜೆ ಮಾಡಿಲ್ಲ ಅಂದರೆ ಏನೋ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ನಿಜಕ್ಕೂ ಗುಡ್ಡದ ಥರ ಬಂದಿರೋ ಬೆಟ್ಟದ ಥರ ಬಂದಿರೋ ಕಷ್ಟ, ಕಡ್ಡಿ ಥರ ಸಾಲುವಾಗಲಿ ತಂದೆ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ರಿಗೂ ಖುಷಿ ಖುಷಿಯಾಗಿರೋದು ಕೊಡು ಅಂತಲೇ ನಾನು ಕೇಳ್ಕೊಳ್ಳೋದು. ಸೊ ನಾನು ಕೇಳ್ಕೊಳ್ಳೋದು ಇವಾಗ ಒಂದೇ, ಸ್ವಲ್ಪ ಸಜ್ಜಿಗೆ ಕೂಡ ಮಾಡಿದ್ದೆ ಸಿಂಪಲ್ಲಾಗಿ ಖಾರ ಪೊಂಗಲ್ ಜೊತೆ. ಅದನ್ನೇನು ನಾನು ರೆಸಿಪಿ ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಮಕ್ಕಳಿಗೆ ಡಬ್ಬಿ ಎಲ್ಲ ರೆಡಿ ಮಾಡಬೇಕಂತಲ್ವ. ಸೊ ಟೆನ್ಷನಲ್ಲಿ ಅದನ್ನು ಸಜ್ಜಿಗೆನ ಇಟ್ಟು ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ಗೋಡನ್ಗೂ ಕೂಡ ಪೂಜೆ ಮಾಡಬೇಕು ನಾನೇ, ಯಾಕಂದರೆ ಸತೀಶ್ ಕೆಲಸ ಫ್ರೀ ಇಲ್ಲ. ಸೊ ಹಾಗಾಗಿ ಹೂವು ಎಲ್ಲ ಇಟ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಗೋಡೌನ್ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನು ಆ್ಯಸ್ ಯೂಶ್ವಲ್ ನನ್ನ ಫೇವ್ರೇಟ್ ದೇವಸ್ಥಾನಕ್ಕೆ ಹೋಗೋವಂಥದ್ದು. ಸೊ ದೇವಸ್ಥಾನಕ್ಕೂ ಬಂದು ಅರ್ಚನೆ ಮಾಡಿಸ್ಕೊಂಡು ಅಮ್ಮ ಮನೇಲಿದ್ದರು, ಅಮ್ಮನಿಗೆ ಅರ್ಚನೆ ಕುಂಕುಮ ಹೂವು ಪ್ರಸಾದ ಎಲ್ಲ ತೊಗೊಂಬಂದಿದ್ದೀನಿ. ಮೈ ಗಾಡ್ ಗ್ರೇಸ್ ಅಮ್ಮ ಈಸ್ ರಿಕವರಿಂಗ್ ಫಾಸ್ಟ್, ಇನ್ನೂ ಬೇಗ ರಿಕವರಿ ಆಗಲಿ. ತುಂಬ ವೀಕ್ ಆಗಿದ್ದಾರೆ, ಊಟ ತಿಂಡಿ ತಿನ್ನಲ್ಲ, ಸ್ವಲ್ಪ ಕಮ್ಮಿ ಆಗಿದೆ, ಏನಂತಾರೆ ಇನ್ಫೆಕ್ಷನ್ ಎಲ್ಲ ಸ್ವಲ್ಪ ಹೋಗ್ತಾ ಇದೆ. ಅಲ್ಲಿಂದ ಬಂದು ಮಧ್ಯಾಹ್ನ ರೆಸ್ಟ್ ಅನ್ನೋದಿಲ್ಲ, ತಿಂಡಿ ತಿಂದು ಒಂದು 5-10 ನಿಮಿಷ ಫೋನ್ ನೋಡ್ತಾ ಕೂತಿದ್ದು. ಸುಮಾರು ಜನ ಯಾಕೆ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಹಾಕಿಲ್ಲ ಅಂತ. ಸೊ ಒಂದು ಟ್ಯಾಗ್ ಲೈನ್ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು, ತಾಳ್ಮೆಯಿಂದ ಇರು, ನೀನು ಪಡ್ತಿರೋ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಒಂದು ಹಾಕಿದ್ದೀನಿ. ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಸೊ ಕೋಸ್ ಇತ್ತು, ಸಾಂಬಾರು ಕೂಡ ಇತ್ತು. ಸೊ ಸಿಂಪಲ್ಲಾಗಿ ಕೋಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರು ಕಡಲೆಬೇಳೆ ಮತ್ತು ಹೆಸರುಬೇಳೆ ದಾಲ್ ಕೂಡ ಇತ್ತು. ಹಾಗಾಗಿ ಅದನ್ನೆಲ್ಲ ಬಿಸಿ ಮಾಡಿ ಕೋಸ್ ಎಲ್ಲ ನೈಸಾಗಿ ಕಟ್ ಮಾಡಿಕೊಂಡು ಚಾಪ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕೋಸ್ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಕೋಸು ಎಲ್ಲರೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ಈವನ್
ಈವನ್ ರೊಟ್ಟಿಗೂ ತಿನ್ಬೋದು, ಕೋಸ್ ಪಲ್ಯ, ಅನ್ನ ಸಾಂಬಾರ್ಗೂ ತಿನ್ಬೋದು, ಅನ್ನ ರಸಕ್ಕೂ ತುಂಬೋದು, ಎಲ್ಲದಕ್ಕೂ ಸೂಪರ್ ಫೈನ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಏನೇನು ಬೇಕು ಎಲ್ಲ ಕಡೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜನ, ಸುಮಾರು ಜನ ಕೇಳ್ತಿದ್ರಿ, ಅಳ್ತಾ ಇರೋ ವೀಡಿಯೋ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀರಾ, ಯಾಕೆ ಏನಾಯಿತು ಏನಾಯಿತು ಹಮ್ಮಂಗೆ ಏನಾಗೋಯ್ತು, ಎಲ್ಲದಕ್ಕೂ ನೆಗೆಟಿವ್, ಎಲ್ಲ ವೀಡಿಯೋದಲ್ಲೂ ನೆಗೆಟಿವ್ನೆಸ್ನ ಹುಡ್ಕೋಕೆ ಬರಬೇಡಿ. ಎಲ್ಲ ಚೆನ್ನಾಗಿ ಹೋಗೋವಾಗ ಒಂದೆರಡು ಕಮೆಂಟಿಂದ ಎಲ್ರಿಗೂ ಹೇಳ್ತಾ ಇಲ್ಲ ಡಿಯರ್ ಫ್ರೆಂಡ್ಸ್, ನಾವು ಮನುಷ್ಯರು, ನಾವು ವಿಡಿಯೋ ಮಾಡ್ತೀವಿ ಅಂದ ತಕ್ಷಣ ಅಥವಾ ನಮಗೆ ಫೀಲಿಂಗ್ಸ್ ಇರಲ್ಲ ಅಂತ ನೀವು ಹೆಂಗೆ ಅನ್ಕೋತೀರಾ? ಎಲ್ರಿಗೂ ಅವ್ರದ್ದೇ ಆದಂಥ ಫೀಲಿಂಗ್ಸ್ ಇರುತ್ತೆ, ಅವ್ರಿಗೆ ಆದಂಥ ಒಂದು ಮನಸ್ಸಿರತ್ತೆ. ಸೊ ಬೇಜಾರಾದಾಗ ಆಟೋಮೆಟಿಕ್ಕಾಗಿ ಕಣ್ಣೀರು ಬಂದೇ ಬರುತ್ತೆ. ಇದು ನಾಟಕನ, ವಿಡಿಯೋಗೋಸ್ಕರನ ಈ ಥರ ಎಲ್ಲ ಕಮೆಂಟ್ ಮಾಡಿದ್ರಿ. ಸೊ ನಾನು ಅದಕ್ಕೆಲ್ಲ ಏನೂ ಆನ್ಸರ್ ಮಾಡೋಕ್ಕೋಗಲ್ಲ, ಯಾಕಂದರೆ ನನ್ನ ಇಷ್ಟಪಡೋರು ತುಂಬ ಬೇಜಾರು ಮಾಡ್ಕೋತೀರಾ, ಸಿಸ್ ನೆಗೆಟಿವ್ ಕಮೆಂಟಾ, ತಲೆ ಕೆಡಿಸ್ಕೊಬಿಡಿ ತಲೆ ಕೆಡಿಸ್ಕೊಬಿಡಿ. ಎಸ್, ಆಫ್ಕೋರ್ಸ್ ಅದನ್ನೆಲ್ಲ ನಾನು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬನ್ನಿ ಬೇಗ ಬೇಗ ಕೋಸ್ ಪಲ್ಯ ಮಾಡೋಣ. ಏನಿಲ್ಲ, ಸಿಂಪಲ್, ಎಲ್ಲ ಕಟ್ ಮಾಡಿಟ್ಕೊಂಡು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹುದಿನ ಬೇಳೆ, ಜೀರಿಗೆ, ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಿ ನಾನು ನನ್ನ ಸ್ಟೈಲಲ್ಲಿ ಮಾಡೋದು. ನಾನು ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ. ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ. ಒಂದ್ಸಲಿ ನಾನು ಮಾಡೋ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನೇನು ಫಸ್ಟಿಗೆ ಬೇಯಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಕಡಲೆಬೇಳೆ ಮತ್ತು ಕೋಸ ಹಾಕಿ ಅದನ್ನು ಈಗ ಅಲ್ಲಿಗೆ ಶಿಫ್ಟ್ ಮಾಡಿ ಸ್ವಲ್ಪ ಕಾಯಿತುರಿ, ಸ್ವಲ್ಪ ಕಾಯಿತುರಿ ಆದಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಹಾಫ್ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ತೀನಿ. ತುಂಬ ಚೆನ್ನಾಗಾಗಿತ್ತು ಕೋಸ್ ಪಲ್ಯ. ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಕೂಡ ಮಾಡೋಣ ಅಂತ. ಮುದ್ದೆಗೆ ನಾನು ತುಪ್ಪ ಹಾಕಿ ಮಾಡೋಂಥದ್ದು, ತುಂಬ ಸಾಫ್ಟಾಗಿ ಆಗುತ್ತೆ ಮುದ್ದೆ. ಈ ಪೇಷೆಂಟ್ಸ್ ಯಾರಾದರೂ ಇದ್ದಾಗ ಅವ್ರಿಗೆ ಆರ್ಡ್ ಆಗಿಬಿಟ್ರೆ ನುಂಗೋಕ್ಕಾಗಲ್ಲ. ಸೊ ಹಾಗಾಗಿ ಕೋಸ್ ಪಲ್ಯ ಕೂಡ ರೆಡಿ ಆಯಿತು, ಸೈಡ್ಗೆ ಎತ್ತಿಟ್ಟೆ, ಮುದ್ದೆ ಕೂಡ ಇಟ್ಟಿದ್ದೀನಿ, ಬಿಸಿನೀರು ಕೂಡ ಕಾಯಿಸ್ತಾ ಇದ್ದೀನಿ. ಸೊ ಫೈನಲಿ ಅಮ್ಮನಿಗೆ ಊಟ ಕೊಡ್ತಾ ಇದ್ದೀನಿ. ಸ್ವಲ್ಪ ಪುಟಾಣಿ ಮುದ್ದೆ, ಚೂರು ಬೇಳೆ ಸಾರು, ಚೂರೇ ಚೂರ ಅನ್ನ, ಸ್ವಲ್ಪ ಕೋಸ್ ಪಲ್ಯ. ಅವ್ರು ಅಷ್ಟನ್ನು ತಿನ್ನೋದಿಲ್ಲ, ಎಷ್ಟು ತಿಂತಾರೋ ಅಷ್ಟು ತಿನ್ನಲಿ ಅಂತ ಹೇಳಿಬಿಟ್ಟು ಊಟ ತೊಗೊಂಡೋಗಿ ಮೇಲಾಗ್ತಾ ಇದೆ. ಅಮ್ಮ ಅವಾಗಲೇ ಸ್ಟಾರ್ಟ್ ಮಾಡಿಕೊಂಡ್ರು, ನೀನು ವಿಡಿಯೋ ಇಟ್ಕೊಂಡು ಬಂದೆ, ನಂಗೊತ್ತು, ವಿಡಿಯೋ ಇಡು ವಿಡಿಯೋ ಇಡು, ಊಟ ಮಾಡೋದೆಲ್ಲ ವಿಡಿಯೋ ಹಾಕಬೇಡ ಅಂತ. ಸೊ ನಾನು ಹೇಳ್ತಾ ಇದ್ದೆ, ನೀನು ದಪ್ಪ ಆಗೋ ತನಕ ನಾನು ವಿಡಿಯೋ ಹಾಕೇ ಹಾಕ್ತೀನಿ ಅಂತ, ಸಿರಪ್ ಕುಡಿ ಅಂತೆಲ್ಲ ಹೇಳಿಬಿಟ್ಟು ಊಟ ಕೊಟ್ಟು ನಾನು ಕೆಳಗಡೆ ಬಂದೆ. ಯಾಕಂದರೆ ಅಷ್ಟೊತ್ತಿಗೆ ಸತೀಶ್ ಕೂಡ ಬಂದರು, ಅವ್ರಿಗೆ ಊಟ ಕೊಡಬೇಕಾಗಿತ್ತು. ಅವ್ರಿಗೂ ಕೂಡ ಮುದ್ದೆ, ಬಿಸಿ ಬಿಸಿ ತರಕಾರಿ, ಬೇಳೆ ಸಾಂಬಾರು, ಸ್ವಲ್ಪ ಕೋಸ್ ಪಲ್ಯ ಹಾಕಿ ಅವ್ರಿಗೂ ಕೂಡ ಊಟ ಕೊಟ್ಟೆ. ಅವರು ಕೂತ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಟಿ ವಿ ನೋಡ್ತಾ. ಯಾಕಂದರೆ ಅವ್ರು ಏನೇ ಟೇಬಲ್, ಏನೇ ಸೋಫಾ ಇದ್ದರೂ ಅವ್ರಿಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಸಿಗೋ ಖುಷಿ, ತೃಪ್ತಿ ಅವ್ರಿಗೆಲ್ಲೋ ಸಿಗೋದಿಲ್ಲ. ತುಂಬ ಕಂಫರ್ಟಬಲಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಅವರು ಸುಮಾರು ದಿನ ಆದಮೇಲೆ ಮನೇಲಿ ಊಟ ಮಾಡ್ತಾರಂಥದ್ದು ಆಲ್ಮೋಸ್ಟ್ 1 ಮಂತೇ ಆಯಿತು ಅಂತ ಅನ್ಕೋತೀನಿ. ನೈಟ್ ಮಾತ್ರ ಸಿಗ್ತಿದ್ರು. ಸೊ ಇಲ್ಲಿ ನೋಡಿ, ಸಂಜೆ ಇದು, ಸಂಜೆ ಕೂತ್ಕೊಂಡು ಅವಳಿಗೆ ಬರ್ಸೋಣ ಅಂತಂದೆ. ಅವಳಿಗೆ ಬರೀ ಅಂತ ಕೊಟ್ಟರೆ ಕನ್ನಡ, ಫಸ್ಟ್ ಸಾನ್ಸ್ಕ್ರಿಟ್ ಇಟ್ಕೊಂಡೆ. ಅವಾಗಲೇ ನಿದ್ದೆಗೆ ಫುಲ್ಲು ಜಾರಿದ್ದಾಳೆ, ಯಾಕಂದರೆ ನಾನು ಅಷ್ಟು ಹಿಂಸೆ ಮಾಡೋಕ್ಕೋಗಲಿಲ್ಲ ಟೆಸ್ಟ್ ಇದ್ದಿದ್ದ ಕಾರಣ. ಏನು ಮಾಡ್ತಾ ಇದ್ದೆ? ಕೂತಿದ್ಯಾ? ಏನು ಮಾಡ್ತಾ ಇದ್ದೆ? ಕೂತಿದ್ದೆ. ಕೂತಿದ್ಯಾ ನಿಜವಾಗ್ಲು? ಮಲಗಿರಲಿಲ್ಲ? ಏನು ಮಾಡ್ತಾ ಇದ್ದೆ? ಸುಧಾರಾಣಿ ಅಂತ ಅವ್ರ ಹೆಸರು ಹೇಳು. ಹಾಯ್ ಹೇಳು. ಹಾಯ್ ಸುಧಾರಾಣಿ ಅವರೇ. ಅವರು ತುಂಬ ಕೇಳ್ತಾ ಇದ್ರು ನಿನ್ನ ಅಮ್ಮ ಹೆಂಗಿದ್ದಾರೆ, ಅಮ್ಮ ಹೆಂಗಿದ್ದಾರೆ, ಅಕ್ಕ ನಿಮ್ಮಮ್ಮ ನಮ್ಮಮ್ಮ ಒಂದೇ ಥರ ಇದ್ದಾರೆ, ಅಮ್ಮನ ಕೈಲಿ ಹಾಯ್ ಹೇಳ್ಸಿ ಅಂತ ಅದಕ್ಕೆ ಹೇಳಿದ್ದೀನಿ. ಏನಕ್ಕೂ ಅಲ್ಲ, ಸುಧಾರಾಣಿಯ ಹಾಯ್ ಹೇಳಿದ್ರು ಅಮ್ಮ. ನೋಡಿದ್ರ ಕತ್ತಿಯ ನೋಡಿದ್ರ ಕತ್ತಿಯ ಅಂತ ಬೈತಾ ಇದ್ದಾರೆ ಅಮ್ಮ. ನೋಡಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡ್ರ ಅಮ್ಮ ಸಹಸ್ರನಾಮ ಅರ್ಚನೆ ಎಲ್ಲ ಆಗ್ತಾ ಇದ್ದಾರೆ. ವಿಡಿಯೋ ಅಂದರೆ ಆಗಲ್ಲ ಅಮ್ಮನಿಗೆ, ಬೈತಾ ಇದ್ದಾರೆ ಬೈತಾ ಇದ್ದಾರೆ. ಗರಂ ಥ್ಯಾಂಕ್ ಯು ಸುಧಾರಾಣಿ, ಹಾಯ್ ಹೇಳಿ ಅಂತ ಹೇಳ್ಸಿದ್ದೀನಿ. ಓಕೆನಾ? ಥ್ಯಾಂಕ್ ಯು. ಟೈಮ್ ಬಂದು 4:45. ಚಪಾತಿ ಹಿಟ್ಟು ಕಲಿಸ್ದೆ ಚಪಾತಿ ಮಾಡೋಣ ಅಂತ, ಬಟ್ ರವೆ ಇಡ್ಲಿ ಮಿಕ್ಸ್ ಇತ್ತು ಸ್ವಲ್ಪ. ಸೊ ಹಾಗಾಗಿ ರವೆ ಇಡ್ಲಿ ಹಾಕಿದೆ. ರವೆ ಇಡ್ಲಿನೂ ಇದೆ. ಇದ್ಯಾಕೋ ಬರ್ತಾನೆ ಇಲ್ಲ ಕ್ಯಾಪ್ ತೆಗಿ, ಓಪನ್ ಮಾಡಿ. ಅದು ಒಬ್ಬರೇ ಇಂಟೆಲಿಜೆಂಟ್ ಗರ್ಲ್ಸ್ ಮಾತ್ರ ಗೊತ್ತಿಲ್ಲ. ಓ, ಇಂಟೆಲಿಜೆಂಟ್ ಗರ್ಲ್ಸ್? ಯಾರು ಇಂಟೆಲಿಜೆಂಟ್ ಗರ್ಲ್ಸ್ ಇಲ್ವಲ್ಲ ನಮ್ಮ ಮನೇಲಿ? ನೀನಾ? ಹಂಗೆ ಹೊಡಿಯೋದು. ಓ ಓ ಓ, ಬೀಳ್ಸು ಬೀಳ್ಸು. ರವೆ ಇಡ್ಲಿ ಎಲ್ಲ ಆಗ್ಲಿ. ರವೆ ಇಡ್ಲಿ ಮುಚ್ಚಿಡು ಮುಚ್ಚಿಡು.
ಸೊ ಇವಾಗ ಊಟಕ್ಕೆ ಕೊಡಬೇಕು. ಕೋಸ್ ಪಲ್ಯ ಸಾಂಬಾರ್ ಎಲ್ಲ ಹಂಗೆ ಇದೆ. ಸೊ ಬಿಸಿ ಮಾಡಿ ಊಟಕ್ಕೆ ಕೊಡಬೇಕು. ಸೊ ಮೂಗ್ ಮುರಿತಾ ಇದ್ದಾಳೆ, ರವೆ ಇಡ್ಲಿ ಬೇಡ ನನಗೆ, ರವೆ ಇಡ್ಲಿ ಬೇಡ, ತಿನ್ನಿಸ್ಕೊಡು ತಿನ್ನಿಸ್ಕೊಡು. ಈ ನಡುವೆ ಒಂದು ಹಿಡ್ಕೊಂಡಿದ್ದಾಳೆ ಮಗು ಥರ, ತಿನ್ನಿಸ್ಕೊಡು ತಿನ್ನಿಸ್ಕೊಡು. ಸೊ ಅವಳಿಗೆ ಒಂದೇ ಒಂದು ರವೆ ಇಡ್ಲಿ ಹಾಕಿ ತಿನ್ನಿಸ್ದೆ. ಅಮ್ಮನಿಗೆ ಎರಡು ರವೆ ಇಡ್ಲಿ, ಸ್ವಲ್ಪ ಕೋಸ್ ಪಲ್ಯ, ಸ್ವಲ್ಪ ತರಕಾರಿ ಸಾಗು, ಮೂರು ಕೊಟ್ಟು ಅಮ್ಮನಿಗೆ ಊಟ ಕೊಟ್ಟು ಅಮ್ಮನಿಗೆ ಟ್ಯಾಬ್ಲೆಟ್ ಕೊಟ್ಟು ಅಮ್ಮನ ಮಲಗಿಸ್ದೆ. ಕೊನೆಗೂ ಬಿಟ್ಟಿಲ್ಲ, ಅವಳವ್ರ ಅಪ್ಪಂಗೆ ಫೋನ್ ಮಾಡಿಕೊಂಡು ನನಗೆ ಚುರುಮುರಿ ಬೇಕೇ ಬೇಕು ಅಂತ ಇಬ್ಬರು ಕೇಳಿಕೊಂಡು ತರಿಸ್ಕೊಂಡು ತಿನ್ನಿಸ್ಕೊಂಡು. ನಾನು ಒಂದು ಹೇಳಬೇಕು ಫ್ರೆಂಡ್ಸ್, ನಿಮಗೆಲ್ಲ ಒಂದು ಸಜೆಷನ್, ನೀವು ಎಲ್ಲ ಪಾಲಿಸ್ತೀರಾ ಅದು ಗೊತ್ತಿರುತ್ತೆ. ಒಂದು 10-15 ನಿಮಿಷನಾದರೂ ಮಕ್ಕಳಿಗೆ ಟಿ ವಿ ತೋರಿಸೋದು, ನ್ಯೂಸ್ ತೋರಿಸೋದು ಈ ಥರದ್ದೇನಾದರೂ ಮಾಡಿ, ಯಾಕಂದರೆ ಅವ್ರಿಗೂ ಸ್ವಲ್ಪ ಜನರಲ್ ನಾಲೆಡ್ಜ್ ಎಲ್ಲ ತಲೆಗೆ ಹೋಗುತ್ತೆ, ಎಲ್ಲರೂ ಮಾಡ್ತೀರಾ. ಸೊ ನಾನು ನೈಟ್ ಟೈಮ್ ಊಟ ತಿನ್ನೋವಾಗಂತೂ ನಾನು ಟಿ ವಿ ಆನ್ ಮಾಡಲ್ಲ, ಸ್ವಲ್ಪ ನ್ಯೂಸ್ ಎಲ್ಲ ತೋರಿಸ್ತೀನಿ. ಸೊ ಅವ್ರ ಅಪ್ಪ ಕೂರಿಸ್ಕೊಂಡು ನ್ಯೂಸ್ ತೋರಿಸ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 4:00 ಬಾಗಿಲು ತೊಳೆದು ರಂಗೋಲೆ ಹಾಕಿ ಈಗ ನಾನು ನನ್ನ ಮಗಳು ಇಬ್ಬರು, ನನ್ನ ಮಗ ಸೈಕಲಲ್ಲಿ ಮುಂದೆ ಹೊಟ್ಟೋದ, ಈ ಕೋತಿ ಮರಿ ನನ್ನ ಬಾಲಂಗಚ್ಚಿ ನನ್ನ ಹಿಂದೆನೇ ಇರುತ್ತೆ ನೀವೇ ಯಾವಾಗಲೂ. ಈಗ ವಾಕಗೆ ಬರ್ತಾ ಇದ್ದೀವಿ. ಈ 2 ಡೇಸ್ ವೀಡಿಯೋನ ಒಂದು ವೀಡಿಯೋ ಮರ್ಜ್ ಮಾಡಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಎಷ್ಟು ಬಿಸಿ ಇರ್ತೀನಿ ನಿಮಗೂ ಗೊತ್ತು. ಅಂಥದ್ರಲ್ಲಿ ವೀಡಿಯೋ ಎಡಿಟಿಂಗ್ ಟೈಮ್ ಬೇಕಲ್ವಾ. ಹೆಂಗಿದೆ ನೋಡಿ ರೋಡ್, ರೋಡ್ ನೋಡ್ಕೊಂಡು ಹೋಗಿಲ್ಲ ಅಂದರೆ ಅಲ್ಲಿ ಮುರ್ಕೊಳ್ಳೋ ಗ್ಯಾರಂಟಿ. ನಮ್ಮ ರೋಡ್ನ ಈ ಥರ ಹಾಳು ಮಾಡಿ ಹತ್ತತ್ರ 1 ಇಯರ್ ಆಗ್ತಾ ಬಂತು, ಇನ್ನೂ ರಿಪೇರ್ ಮಾಡಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ಡೈಲಿ ನಾವು ನಡ್ಕೊಂಡು ಹೋಗಬೇಕು. ರೋಡ್ ಫುಲ್ಲು ಒಂದು ನೊಣಾನೂ ಇನ್ನೂ ಎದ್ದಿಲ್ಲ. ಎಕ್ಸಾಕ್ಟಾಗಿ 5:30, 4:00 ಎದ್ದು ಎಲ್ಲ ಕೆಲಸ ಮುಗಿಸಿ ವಾಕ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಸುದ್ದಿ, ನನ್ನ ಮಗ ಆಲ್ರೆಡಿ ಹೋಗಿದ್ದಾನೆ. ಹೆಂಗಿದೆ ನೋಡಿ ನಮ್ಮ ರೋಡಿನ ಪರಿಸ್ಥಿತಿ. ಯಾವಾಗ ರೆಡಿ ಮಾಡ್ತಾರೋ ಆದಷ್ಟು ಬೇಗ ರೆಡಿ ಮಾಡಿ. ಯೋಗ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸ್ವಲ್ಪ ಜನ ಇದ್ದಾರೆ ಅನ್ಕೋತೀನಿ ಒಳಗಡೆ. ಯಾ ಆಫ್ಕೋರ್ಸ್. ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗಲೇ ಹಾಲು ತೊಗೊಂಬಂದು ಹಾಲು ಕಾಯಿಸಿ ಕಾಫಿ ಮಾಡಿ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಡಬ್ಬಿ ಸ್ನ್ಯಾಕ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೆ ಬ್ರೆಡ್ ಬೇಕು ಅಂತ ಹೇಳಿದ್ಲು. ನಾನಂದೆ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ಅಂತ. ಇಲ್ಲ ಇಲ್ಲ ಬೇಡ, ತುಪ್ಪ ಹಾಕಿ ಬ್ರೆಡ್ ಟೋಸ್ಟ್ ಮಾಡೋದ್ಲು. ಸೊ ಅವಳಿಗೆ ಬ್ರೆಡ್ ಟೋಸ್ಟು ಸ್ವಲ್ಪ ಮೆಣಸು ಪುಡಿ ತುಪ್ಪ ಎಲ್ಲ ಹಾಕಿ ಮಾಡಿಕೊಟ್ಟೆ. ಈ ಕಡೆ ಚಪಾತಿ ಎಲ್ಲನೂ ಲಟ್ಟಿಸ್ಕೊತಾ ಇದ್ದೀನಿ. ದಯವಿಟ್ಟು ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ. ಏನು ಮೇಡಮ್ ಈ ಥರ ಡ್ರೆಸ್ ಹಾಕೊಂಡಿದ್ದೀರಾ ಅಂತ. ಏನಿಲ್ಲ, ಅದು ಗೌನು ಹರಾಡ್ತಿತ್ತು. ಸೊ ನಾನು ಎಲ್ಲನೂ ಎತ್ಬಿಟ್ಟು ಪಂಚೆ ಥರ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. 2 ತವ ಇಟ್ಕೊಂಡಿದ್ದೀನಿ, ಬೇಗ ಬೇಗ ಹಾಕಬೇಕಲ್ವಾ. ಸೊ ಅಪ್ಪ ಕೂಡ ಬಂದರು. ಅಪ್ಪ ಬಂದಿದ್ದು ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಎಲ್ಲ ಕೆಲಸ ಮುಗಿಸಿ ಅಪ್ಪ ಅಮ್ಮನ ಕರ್ಕೊಂಡು ಒಂದು ಜನರಲ್ ಚೆಕಪ್ 1 ವಾರ 10 ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು ಡಾಕ್ಟ್ರು. ಸೊ ತೋರಿಸ್ಕೊಂಬರೋಣ ಅಂತ ಅಪ್ಪ ಬಂದಿದ್ದು. ಅಪ್ಪಂಗೆ ತಿಂಡಿ ಕೊಟ್ಟಿದ್ದು, ನಾನು ತಿಂದಿದ್ದು, ನನಗೆ ತಿನ್ನೋಕ್ಕೂ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ. ಸೊ ಅಷ್ಟು ಹರಿಬರಿ ಬೆಳಗ್ಗೆ ಟೆನ್ಷನ್ ಎಷ್ಟಿರುತ್ತೆ ನಿಮಗೆ ಗೊತ್ತಿರುತ್ತೆ, ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಸೊ ಅವರಿಬ್ರು ಕರ್ಕೊಂಡು ನಾನು ಮತ್ತೆ ಇವಾಗ ಹಾಸ್ಪಿಟ್ಲಿಗೆ ಬಂದೆ. ಈಗ ಅಮ್ಮ ನೋಡಿ ಸ್ವಲ್ಪ ಲವಲವಿಕೆ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಕಷ್ಟಪಟ್ಟಿದ್ದೀನಿ ಅಮ್ಮನ ಒಂದು ಈ ಮಟ್ಟಕ್ಕೆ, ನನ್ನ ಕೈಲಾದ ಮಟ್ಟಕ್ಕೆ ಒಂದು ಸ್ವಲ್ಪ ರಿಕವರಿ ಮಾಡೋಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ. ಅದು ನನಗೆ ಮಾತ್ರ ಗೊತ್ತು, ಅದು ಹೇಳ್ಕೊಳ್ಳೋಂಥದ್ದಲ್ಲ, ನಾನು ಎಲ್ಲೂ ಹೇಳ್ಕೊಳ್ಳೋದು ಇಲ್ಲ, ಅದು ನನ್ನ ಕರ್ತವ್ಯ. ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊತೀನಿ. ಬೆಳಗ್ಗೆಯಿಂದ ಸುತ್ತಿ ಸುತ್ತಿ ಸಾಕಾಗೋದು, ಆ ಟೆಸ್ಟು ಈ ಟೆಸ್ಟು, ಅಪ್ಪ ಹಾಸ್ಪಿಟ್ಲ ಸಾವಸ ಶತ್ರುಗಳಿಗೂ ಬೇಡ. ಅಪ್ಪ ಅಮ್ಮ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅಷ್ಟೋ ಎಲ್ಲ ತಿನ್ನಿಸಿ ಸ್ವಲ್ಪ ಬ್ಲಡ್ ಕಲೆಕ್ಟ್ ಮಾಡಿದ್ದೆ ಅವ್ರಿಗೆ, ಮತ್ತೆ ಆ ಬ್ಲಡ್ಡೆಲ್ಲ ಎಳ್ಕೊಂಡು ಎಳ್ಕೊಂಡು ಆ ಟೆಸ್ಟ್ ಈ ಟೆಸ್ಟ್ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಅಂತ. ಮತ್ತೆ ಅದೇನಿಲ್ಲ, ಅದು ಅವ್ರ ಕರ್ತವ್ಯ. ಸೊ ಅಮ್ಮ ಮತ್ತೆ ಚುಚ್ಚು ಥರ, ಮತ್ತೆ ಚುಚ್ಚು ಥರ ಪೇಯ್ನ್, ಅದು ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ಹೇಳ್ತಾಯಿದ್ರು ಇಟ್ಸ್ ಓಕೆ, ಫೈನ್, ಆಲ್ ಈಸ್ ವೆಲ್ ಅಂತಾರಲ್ಲ ಹಾಗೆ. ಎಲ್ಲ ಮುಗೀತು 1:30 ಅಷ್ಟರಲ್ಲಿ, ಅಲ್ಲೂ ಕುತ್ಕೊಂಡು ಬೈತಾ ಇದ್ದಾರೆ ದಯವಿಟ್ಟು ನೀವು ಫೋನ್ ಇಡು, ವಿಡಿಯೋ ವಿಡಿಯೋ ಎಲ್ಲ ಮಾಡಬೇಡ ಅಂತ. ಸೊ ಅಮ್ಮಂದರೆ ಹೀಗೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಬೈಯೋದೆಚ್ಚ, ನಾವು ಬೈಸ್ಕೊಳ್ಳೋದೆಚ್ಚ, ಅವ್ರು ಬೈದೆ ನಮ್ಗಿನ್ನು ಯಾರು ಬೈತಾರೆ. ಅವ್ರದ್ದು ಒಂದೇ ಪ್ರಾಬ್ಲಮ್, ಅವ್ರ ಹಲ್ಲೆಲ್ಲ ತೆಗೆಸಿ ಬೇರೆ ಹಲ್ಲು ಹಾಕಿಸ್ಬೇಕು. ಬಟ್ ಇದೆಲ್ಲ ಕ್ಲಿಯರ್ ಆಗಲಿ, ಅದನ್ನು ಮಾಡಿಸೋಣ, ಅದಕ್ಕೂ ಟೈಮ್ ಬರುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ಖುಷಿ ಆಯಿತು. ಫೈನಲಿ ಸರ್ ಹೇಳಿದ್ರು, ಎಲ್ಲ ಪರವಾಗಿಲ್ಲ ಅಮ್ಮ, ಈಗ ಇದೆಲ್ಲ ಹಿಂಗೆ ಇರುತ್ತೆ, ಇನ್ನು ಇನ್ಫೆಕ್ಷನ್ ಏನಾದರೂ ಅಥವಾ ನಿಮಗೇನಾದರೂ ಅನಿಸಿದ್ರೆ ಒನ್ ಮಂತ್ ಬಿಟ್ಕೊಂಡು ಜನರಲ್ ಚೆಕಪ್ಗೆ ಬನ್ನಿ ಅಂತ ಹೇಳಿದ್ರು. ಸ್ವಲ್ಪ ಸಮಾಧಾನ ಆಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇದು ಈವ್ನಿಂಗ್ ಸಂಜೆ ಒಂದು 7 ಗಂಟೆ ಅನ್ಕೋತೀನಿ ಟೈಮಿಂಗ್ಸ್. ಇನ್ನು ಊಟ ಕೊಟ್ಟಿರಲಿಲ್ಲ, ಕಾಫಿ ಕುಡ್ತಿದ್ರು. ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಅಮ್ಮ ಟಿ ವಿ ಬಿಗ್ ಬಾಸ್ ಬರ್ರು, ಟಿ ವಿನೇ ಕೊಟ್ಟಿರಲಿಲ್ಲ, ಮಲ್ಕೋ ಮಲ್ಕೋ ಅಂತ ಹೇಳ್ತಾನೆ ಇದ್ದೆ. ಬಟ್ ಇವಾಗ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ, ಟಿ ವಿ ನೋಡಲಿ ಅಂತ ನಾನು ಸುಮ್ಮನೆ ಟಿ ವಿ ಹಾಕ್ಕೊಟ್ಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು. ನಾನೀಗ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ, ಒಂದು ಪುಟಾಣಿ ಮುದ್ದೆ ಮಾಡೋಣ ಅಂತ. ಚಪಾತಿ ಬೆಳಗ್ಗೆ ಮಾಡಿದ್ದು, ಎಲ್ಲ ಹಾಗೆ ಇತ್ತು. ಸೊ ಅಪ್ಪ ನಾವೆಲ್ಲ ಚಪಾತಿ ತಿಂತೀವಿ ಅಂದರು. ಸಿಂಪಲಾಗಿ ಒಂದು ಬೀನ್ಸ್ ಪಲ್ಯ ಮಾಡಿ ಮುದ್ದೆ ಮಾಡಿ ಅದೇ ಸಾಂಬಾರ್ಗೆ ಬಿಸಿ ಬಿಸಿ ಊಟಕ್ಕೆ ಕೊಡ್ತಾ ಇದ್ದೀನಿ ಅಮ್ಮಂಗೆ. ತುಂಬ ಸಾಫ್ಟಾಗಿ ಮಾಡಿದ್ದೀನಿ ಮುದ್ದೆ, ತುಂಬ ಗಟ್ಟಿಯಾದರೆ ಅವ್ರು ತಿನ್ನಲ್ಲ, ಬೈತಾರೆ. ಸೊ ಹಾಗಾಗಿ ನೋಡಿ, ಊಟ ಮಾಡ್ತಾ ಇದ್ದಾರೆ, ಅಲ್ಲೂ ಬೈತಾ ಇದ್ದಾರೆ ಊಟ ಮಾಡೋದು ಯಾರಾದರೂ ವೀಡಿಯೋ ಮಾಡ್ತಾರಾ ಅಂತ. ಅಪ್ಪ ನನಗೀಗಲೇ ಬೇಡ ಮಗ, ಆಮೇಲಿಂದ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಮ್ಮ ಒಬ್ರಿಗೆ ಊಟಕ್ಕೆ ಕೊಟ್ಟಿದ್ದೀನಿ. ಸೊ ಗಾಯ್ಸ್, ಐ ಹೋಪ್ ಯು ಆಲ್ ಯು ಲೈಕ್ ದಿಸ್ ವಿಡಿಯೋ ಅಂತ ಅನ್ಕೋತೀನಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ತಪ್ಪಿದ್ರೆ ಕಮೆಂಟಲ್ಲಿ ತಿಳಿಸಿ. ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿರೋದಂತ 102% ನಿಜ, ಯಾವುದೇ ಮುಚ್ಚು ಮರೆ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಲವ್ ಯು ಜಾಸ್ತಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಬೇಗ 20K ಫ್ಯಾಮಿಲಿನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ, ನನ್ನ ಮಗಳ ಕಪಿ ಚೇಷ್ಟೆಗಳು ನೀವು ನೋಡಿ. ಯಾಕಂದರೆ ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಅವಳು ನನ್ನನ್ನು, ಏನಾದರೂ ಒಂದು ಕಿರಿಕಿರಿ ಕಿರಿಕಿರಿ ಕಿರಿ ಹಿಂಸೆ ಮಾಡ್ತಾನೇ ಇದ್ದಾಳೆ. ಕೊನೆಗೆ ಬಂದಲು ನೋಡಿ, ಅಳೋ ಥರ ನೋಡಿ. ಸೊ ಸುಮಾರು ಜನ ಚಾರನ ಇಷ್ಟಪಡ್ತೀರಾ. ಸೊ ಈ ವಿಡಿಯೋ ನೋಡ್ಬಿಟ್ಟು ಈ ಕ್ಲಿಪ್ಪಿಂಗ್ ನೋಡಿ ಬೇಜಾ ಮಾಡ್ಕೊಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ ಬೈ ಬೈ, ಸೀ ಯು.